ಇನ್ನು ವಿನಯ್ ನಮ್ರತ ಮತ್ತೆ ಸ್ನೇಹಿತ ಅನ್ನೋ ವಿಚಾರ ಮಾತನಾಡಿದ್ರೆ ಸ್ನೇಹಿತ್ ಎಲ್ಲೋ ಒಂದ್ ಕಡೆ ವಿನಯ್ ಮತ್ತೆ ನಮ್ರತನ್ ಕೈಗೊಂಬೆ ಆಗ್ತಿದಾರಾ ಅದು ಇಂಡಿವಿಜುವಲ್ ಸ್ಟಾಂಡ್ಗಳನ್ನ ತೊಗೊತಾ ಇಲ್ವಾ ಒಪಿನಿಯನ್ಸ್ ಹೇಳಬೇಕಾದ್ರೆ ಅಥವಾ ಮಾತಾಡ್ಬೇಕಾದ್ರೆ ಇಂಡಿವಿಜುವಲ್ ಆಗಿ ಇನ್ನೂ ಆಡ್ತಾ ಇಲ್ವಾ ಇನ್ನೂ ಕೂಡ ವಿನಯ್ ಮತ್ತು ನಮ್ರತನ್ ಕೈಗೊಂಬೆ ಆಗಿ ಆಡ್ತಿದಾರಾ ಅಂತ ವಿನಯ್ ನಮ್ರತಾ ಅವ್ರ ಕೈ ಹಾ ಯ ವಿನಯ್ ಆ ಥರನೇ ಆಡಿಸ್ತಾ ಇರೋದು ಯಾಕಂದ್ರೆ ಅವರು ನಾನು ಹೇಳಿದಾಗೆ ತುಂಬಾ ಸೆಂಟಿಮೆಂಟ್ ಅವರು ಅವರು ಆಟ ಆಡ್ತಿದ್ದಾರೆ ನಾನು ಹೇಳಿದಾಗೆ ಇವ್ರಿಗಿಬ್ಬರಿಗೂ ಪ್ಯಾಂಪರಿಂಗ್ ಬೇಕು ಯಾಕಂದರೆ ಒಬ್ಬಳೆ ಇವಳು ಸ್ನೇಹಿತು ಒಬ್ಬನೇ ಮಗ ಅವ್ರ ಫ್ಯಾಮಿಲಿಗೆ ಸೊ ಅಲ್ಲಿ ಅವ್ರಿಗೆ ನಮ್ಮವರು ಅನ್ನೋದು ಅವರು ಕನೆಕ್ಟ್ ಆದರು ಬಿಗಿನಿಂಗಲ್ಲಿ ಸೊ ಆ ರೀತಿ ಅವ್ರೀಗ ಈಗ ಸುದೀಪ್ ಸರ್ ಒಂದು ಸತಿ ಹೇಳಿದರು ನೀವು ಸಪ್ರೇಟಾಗಿ ಹೋದರೆ ನಿಮ್ಮನ್ನು ನೀವು ಹ್ಯಾಂಡಲ್ ಮಾಡೋಕ್ಕೆ ಗೊ ಆಗಲ್ಲ ಅದು ಅತ್ತು ಬಿಡ್ತೀರ ನೀವು ಅನ್ನೋದೊಂದು ಮಾತಾಗಿತ್ತು ಸುದೀಪ್ ಸರ್ ಹೇಳಿದರು ಅದೇ ರೀತಿ ನಮ್ರತಾ ಸ್ಟ್ರಾಂಗ್ ತೊಗೊಂಡು ಒಂದೆರಡು ದಿನ ಸಪ್ರೇಟ್ ಆಗಿದ್ಲು ಒಂದು ಒಂದು ದಿನ ಅನಿಸುತ್ತೆ ಒಂದು ದಿನ ಸಪ್ರೇಟ್ ಆಗಿದ್ಲು ಸ್ನೇಹಿತ ಮತ್ತು ವಿನಯ್ ಕಡೆಯಿಂದ ಬಟ್ ತೊಗೊಳಕ್ಕೆ ಆಗಲಿಲ್ಲ ಸ್ಟಾರ್ಟ್ ಮಾಡಿಬಿಟ್ರು ನಮ್ಮ ರಥ ಸೊ ಆವಾಗ ನಮ್ಮ ಸ್ನೇಹಿತು ಅಷ್ಟೇ ತುಂಬ ಅವನು ವಿಲವಿಲ ಅಂತ ಆ ಥರ ಫೀಲ್ ಆಯಿತು ಅವನಿಗೆ ಅಂದರೆ ಮಾತಾಡೋಕೆ ಆಗ್ತಿರ್ಲಿಲ್ಲ ಅವ್ನ ಫೇಸ್ ಎಲ್ಲ ಡಲ್ ಆಗಿಬಿಟ್ಟಿತ್ತು ಸೊ ಅಂದರೆ ಒಂಟಿಯಾಗಿ ಆಟ ಆಟಾಡೋಕೆ ಅವ್ರಿಗೆ ಆಗ್ತಾನೇ ಇರಲಿಲ್ಲ ಅಷ್ಟು ಅವರು ಪ್ರಾಬ್ಲಮ್ ಸೊ ಹಾಗಾಗಿ ಮೇ ಬಿ ಅವರು ಕೈಗೊಂಬೆ ಆಗಿದ್ದರು ಅವ್ರದ್ದು ಆಮೇಲೆ ಮತ್ತೆ ಜಾಯಿನ್ ಆದ್ರವರು ಮತ್ತೆ ಅವ್ರು ಆಟ ಸ್ಟಾರ್ಟ್ ಮಾಡ್ಕೊಂಡ್ರು ಏನೋ ಸರಿ ಹೋಗ್ತಾರೆ ಅನ್ನೋಷ್ಟರಲ್ಲಿ ಮತ್ತೆ ಅದು